ಸಣ್ಣ ನೀರಾವರಿ ಇಲಾಖೆಯಿಂದ ಹಿರೇಕೊಡಿ ಗ್ರಾಮದಲ್ಲಿ ಏತ ನೀರಾವರಿ ಯೋಜನೆಗೆ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಂತೇಶ್ ಕೌಟಗಿಮಠ್ ಚಾಲನೆ ನೀಡಿದರು. ಕೇಂದ್ರ ಸಚಿವ ದಿವಂಗತ ಸುರೇಶ್ ಅಂಗಡಿ ನಿಧನದಿಂದ ತೆರವಾದ ಬೆಳಗಾವಿ ಲೋಕಸಭೆ ಕ್ಷೇತ್ರಕ್ಕೆ ರಾಜ್ಯಸಭೆ ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರೆ ಅವರಿಗೆ ಬಿಜೆಪಿ ಟಿಕೆಟ್ ಸಿಗಬೇಕು ಎಂದು ನನ್ನ ಅಭಿಲಾಷೆಯಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಂತೇಶ್ ಕೌಟಗಿಮಠ್ ಹೇಳಿದರು. ತಾಲೂಕಿನ ಹಿರೇಕೊಡಿ ಗ್ರಾಮದಲ್ಲಿ ರೈತರ ಏತ ನೀರಾವರಿ ಯೋಜನೆಗೆ ಗುರುವಾರ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯಿಂದ ಎರಡು ಬಾರಿ ರಾಜ್ಯಸಭೆ ಸದಸ್ಯರಾಗಿ ಸಮರ್ಪಕ ಸೇವೆ ಸಲ್ಲಿಸಿದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ರಾಜಕೀಯ ನಿವೃತ್ತಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಾಕ್ಟರ್ ಕೋರೆ ಅವರಿಗೆ ಟಿಕೆಟ್ ನೀಡಬೇಕೆಂದು ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಿಗೆ ಮನವಿ ಮಾಡುತ್ತೇನೆ ಎಂದರು. ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಇದು ಸಂಪೂರ್ಣ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿವೇಚನೆಗೆ ಬಿಟ್ಟ ವಿಚಾರ. ಮಂತ್ರಿ ಸ್ಥಾನಕ್ಕಾಗಿ ಯಾರೂ ದೆಹಲಿಗೆ ಹೋಗುತ್ತಿಲ್ಲ. ಸಿಟಿ ರವಿಯವರ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನೂತನ ಕಚೇರಿ ಪೂಜೆಯಲ್ಲಿ ಪಾಲ್ಗೊಳ್ಳಲು ರಾಜ್ಯದ ನಾಯಕರು ದೆಹಲಿಯತ್ತ ಪ್ರಯಾಣ ಬೆಳೆಸುತ್ತಿದ್ದಾರೆ. ಮಂತ್ರಿ ಸ್ಥಾನಕ್ಕೆ ಯಾರೂ ಲಾಭಿ ಮಾಡುತ್ತಿಲ್ಲ ಎಂದರು. ಸಣ್ಣ ಹಿಡುವಳಿದಾರರಿಗೆ ಅನುಕೂಲವಾಗಲು ರಾಜ್ಯ ಸರ್ಕಾರ ರೈತರಿಗೆ ಏತ ನೀರಾವರಿ ಯೋಜನೆ ರೂಪಿಸಿದೆ. ಚಿಂಚನಿ, ಹಿರೇಕೋಡಿ, ಬಾಣಂತಿಕೋಡಿ ಮತ್ತು ಮಾಂಜರಿ ಗ್ರಾಮದ ರೈತರ 450 ಎಕರೆ ಪ್ರದೇಶದ ಏತ ನೀರಾವರಿ ಯೋಜನೆಗೆ 11.80 ಕೋಟಿ ರೂಪಾಯಿ ಮಂಜೂರಾಗಿದೆ. ಚಿಕ್ಕೋಡಿ ತಾಲೂಕಿನ ಚಿಂಚನಿ ಗ್ರಾಮದ ಸತೀಶ್ ಅಪ್ಪಾಜಿಗೋಳ್ ಹಾಗೂ ಇತರೆ ರೈತರ 73 ಎಕರೆ ಪ್ರದೇಶಕ್ಕೆ ನೀರು ಒದಗಿಸುವ 3 ಕೋಟಿ ರೂಪಾಯಿ ಮಂಜೂರು. ಚಿಂಚನಿ ಗ್ರಾಮದ ಶ್ರೀ ಬಸವೇಶ್ವರ ಏತ ನೀರಾವರಿ ಯೋಜನೆ ಮೂಲಕ 100 ಎಕರೆ ಪ್ರದೇಶಕ್ಕೆ 3.60 ಕೋಟಿ ರೂಪಾಯಿ, ಹಿರೇಕೋಡಿ ಗ್ರಾಮದ 108 ಎಕರೆ ಪ್ರದೇಶಕ್ಕೆ 1.40 ಕೋಟಿ ರೂಪಾಯಿ, ಕೆರೂರು ಗ್ರಾಮದ ಬಾನಂತಿಕೋಡಿಯ 100 ಎಕರೆ ಏತ ನೀರಾವರಿ ಯೋಜನೆಗೆ 3.25 ಕೋಟಿ ರೂಪಾಯಿ, ಮಾಂಜರಿ ಗ್ರಾಮದ 75 ಎಕರೆ ಪ್ರದೇಶಕ್ಕೆ 54 ಲಕ್ಷ ರೂಪಾಯಿ ಮಂಜೂರಾಗಿದೆ ಎಂದರು. ಚಿಕ್ಕೋಡಿ ತಾಲೂಕಿನ ಚಿಂಚಿನಿ ಏತ ನೀರಾವರಿ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸುಮಾರು 75 ಎಕರೆ ಜಮೀನುಗಳಿಗೆ ನೀರಾವರಿ ಒದಗಿಸಲಿದ್ದು, ಬಸವೇಶ್ವರ ಏತ ನೀರಾವರಿ ಚಿಂಚಿನಿಯಲ್ಲಿ ಸುಮಾರು 100 ಎಕರೆ ಈ ಯೋಜನೆಗೆ ಚಾಲನೆಯನ್ನು ಕೊಡಲಾಗಿದೆ. ಇದರ ಜೊತೆಗೆ ಹಿರೇಕುಡಿ ಗ್ರಾಮದಲ್ಲಿ ಒಂದು ಏತ ನೀರಾವರಿ, ಕೇರೂರು ಗ್ರಾಮದಲ್ಲಿ ಬಾಣಂತಿಕೋಡಿಯಲ್ಲಿ ಒಂದು ಏತ ನೀರಾವರಿ ಮತ್ತು ಮಾಂಜರಿ ಗ್ರಾಮದಲ್ಲಿ ಏತ ನೀರಾವರಿ ಯೋಜನೆಗಳಿಗೆ ಚಾಲನೆಯನ್ನು ಕೊಡಲಾಗಿದೆ. ಈ ಎಲ್ಲ ಯೋಜನೆಗಳಿಂದ ಸುಮಾರು 450 ಎಕರೆ ಜಮೀನುಗಳಿಗೆ ನೀರಾವರಿ ಯೋಜನೆ ಲಾಭವಾಗಲಿದ್ದು, ಈ ಭಾಗ ಕೃಷ್ಣಾ ನದಿ ಸಮೀಪ ಇದ್ದರೂ ಸಹಿತ ಅತ್ಯಂತ ಸಣ್ಣ ಹಿಡುವಳಿದಾರರು, 1 ಎಕರೆ, 2 ಎಕರೆ, 4 ಎಕರೆ ಇರತಕ್ಕಂಥ ಅತ್ಯಂತ ಸಣ್ಣ ಹಿಡುವಳಿದಾರರಿಗೆ ಇದು ಉಪಯೋಗ ಆಗಲಿದ್ದು, ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಸಾಮಾನ್ಯ ಮತ್ತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಯೋಜನೆಗಳಿಗೆ ಚಾಲನೆ ಕೊಟ್ಟು, ಈಗಾಗಲೇ ಕೊರೋನಾ ಹಿನ್ನೆಲೆಯಲ್ಲಿ ಕಾಮಗಾರಿಗಳು ತೀವ್ರಗತಿಯಲ್ಲಿ ಪ್ರಾರಂಭವಾಗಿರಲಿಲ್ಲ, ಇವುಗಳಿಗೆ ಅಂತಿಮ ಕೆಲಸಗಳನ್ನು ಪೂರ್ತಿಗೊಳಿಸಲಿಕ್ಕೆ ಇವತ್ತು ಅವರಿಗೆ ಆದೇಶವನ್ನು ನೀಡಲಾಗಿದೆ. ಇದರಿಂದ ಈ ಭಾಗದ ರೈತರಿಗೆ ಹೆಚ್ಚುವರಿಯಾಗಿ ಉಪಯೋಗವಾಗಲಿದ್ದು, ಮಳೆಗಾಲದಲ್ಲಿ ಕೃಷ್ಣಾ ನದಿಗಿಂತ ಹರಿದು ಹೋಗ್ತಕ್ಕಂಥ ನೀರನ್ನು ನಾವು ಸದ್ಬಳಕೆ ಮಾಡಬೇಕಾಗಿದೆ. ವಿಶೇಷವಾಗಿ ಮಳೆಗಾಲದಲ್ಲಿ ಕೃಷ್ಣಾ, ದೂಧಗಂಗಾ, ವೇದಗಂಗಾ, ಪಂಚಗಂಗಾ ಈ ಎಲ್ಲ ನದಿಗಳಿಂದ ದಿನಾಲೂ 2 ಲಕ್ಷ ಕ್ಯೂಸೆಕ್ಸ್ಗಿಂತ ಹೆಚ್ಚು ನೀರು ಆಲ್ಮಟ್ಟಿ ಮತ್ತು ನಾರಾಯಣಪುರ ಜಲಾಶಯಗಳ ಮೂಲಕ ಸಮುದ್ರವನ್ನು ಸೇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ನೀರನ್ನು ಸದ್ಬಳಕೆ ಮಾಡಬೇಕು. ನೀರಾವರಿಯಿಂದ ವಂಚಿತವಾಗಿರ್ತಕ್ಕಂಥ ಈ ಭಾಗದ ರೈತರ ಜಮೀನುಗಳಿಗೆ ನೀರನ್ನು ಒದಗಿಸಬೇಕು ಅಂತಕ್ಕಂಥ ಬೇಡಿಕೆ ಹಿನ್ನೆಲೆಯಲ್ಲಿ ಈ ಯೋಜನೆಗಳಿಗೆ ನಾವು ಮಂಜೂರಾತಿಯನ್ನು ದೊರಕಿಸಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ದೆಹಲಿ ನಾಳೆ ಸನ್ಮಾನ್ಯ ಸಿ ಟಿ ರವಿ ಅವರು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅವರ ಕಾರ್ಯಾಲಯದ ಪೂಜೆ ಕಾರ್ಯಕ್ರಮ ನಾಳೆ ದೆಹಲಿಯಲ್ಲಿದೆ. ಸಂಪುಟ ವಿಸ್ತರಣೆಗಾಗಿ ದೆಹಲಿಗೆ ಹೋಗ್ತಾ ಇರೋದು ನನ್ನ ಗಮನಕ್ಕೆ ಬಂದಿಲ್ಲ. ಸಂಪುಟ ವಿಸ್ತರಣೆ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಷಯ. ಸಂಪುಟದಲ್ಲಿ ಯಾರು ಇರಬೇಕು, ಯಾರು ಇರಬಾರ್ದು ಅನ್ನೋದು ಅದನ್ನು ಮುಖ್ಯಮಂತ್ರಿಗಳು ಅದನ್ನು ನಿರ್ಣಯ ತೆಗೆದುಕೊಳ್ತಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಡಬೇಕು ಅನ್ನೋದು ಬಿಜೆಪಿಯ ಉದ್ದೇಶ. ಬರ್ತಕ್ಕಂಥ ತೀರ್ಮಾನಗಳು ಇನ್ನೂ ಹೆಚ್ಚಿನ ರೀತಿಯಿಂದ ಪರಿಣಾಮಕಾರಿಯಾಗಿ ಕೊರೋನಾ ನಂತರ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಒಳ್ಳೆಯದಾಗಿ ಈ ಭಾಗದ ನೆನೆಗುದಿಗೆ ಬಿದ್ದಿರತಕ್ಕಂಥ ಯೋಜನೆಗಳಿಗೆ
ಹೆಚ್ಚು ಅನುದಾನವನ್ನು ತರತಕ್ಕಂತ ಮತ್ತು ಕೆಲಸವನ್ನು ಮಾಡತಕ್ಕಂತ ಕೆಲಸವನ್ನು ನಾವು ಮಾಡಲಿದ್ದೀವಿ. ಸಚಿವ ರಮೇಶ್ ಜಾರಕಿಹೊಳಿ ಮತ್ತೆ ದಿಲ್ಲಿ ಕಡೆ ಪ್ಲಾನ್ ಮಾಡಿದ್ದಾರೆ, ಅವರು ಏನು ಡಿಸಿಎಂ ಆಕಾಂಕ್ಷೆ ಏನು ಸರ್? ಈಗಾಗಲೇ ಬೃಹತ್ ಕೈಗಾ ಬೃಹತ್ ನೀರಾವರಿ ಸಚಿವರಾಗಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರು ಡಿಸಿಎಂ ಆಕಾಂಕ್ಷೆ ಅಂತ ನನಗೆ ಅನಿಸೋದಿಲ್ಲ. ಮತ್ತು ಅವ್ರ ಜೊತೆಗೆ ಅನೇಕ ಜನ ಕಾಂಗ್ರೆಸ್ಸನ್ನು ತ್ಯಜಿಸಿ ಬಿ ಜೆ ಪಿಗೆ ಬಂದಿದ್ದಾರೆ. ತಮ್ಮ ಸಹೋದ್ಯೋಗಿಗಳನ್ನು ಮಂತ್ರಿಮಂಡಲದಲ್ಲಿ ಇರಬೇಕು ಅನ್ನತಕ್ಕಂಥ ನಿರೀಕ್ಷೆಯಲ್ಲಿ ಅವರು ಇರಬಹುದು. ಆ ಹಿನ್ನೆಲೆಯಲ್ಲಿ ಆ ಪ್ರಯತ್ನಗಳನ್ನ ಮಾಡ್ತಾ ಇರ್ಬೋದು. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಬಾಕಿ ಇರತಕ್ಕಂಥ ನೀರಾವರಿ ಯೋಜನೆಗಳ ವಿಚಾರವಾಗಿ ಸಂಬಂಧಪಟ್ಟಂಥ ಸಚಿವರನ್ನು ಭೇಟಿಯಾಗಲಿಕ್ಕೆ ಹೋಗಿರ್ಬೋದು ಹೊರತು ಈ ಯಾವುದೇ ಉಪಮುಖ್ಯಮಂತ್ರಿ ಆ ಸ್ಥಾನದ ಆಕಾಂಕ್ಷೆ ಅವರು ಇರಲಿಕ್ಕಿಲ್ಲ. ಅಲ್ಲ, ನಿನ್ನೇನೆ ಭೇಟಿಯಾಗಿದ್ದೀನಿ ನಾನು. ನಾನು ಸಹಿತ ರಮೇಶ್ ಜಾರಕಿಹೊಳಿ ಅವ್ರನ್ನ ನಿನ್ನೇನೆ ಭೇಟಿಯಾಗಿದ್ದೀನಿ. ದಿಢೀರ್ ಅಂತಲ್ಲ, ನಾನು ದಿಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು. ಈ ಸಂದರ್ಭದಲ್ಲಿ ಚಿಂಚನೀಯ ಅಲ್ಲಮ್ಮಪ್ರಭು ಸ್ವಾಮೀಜಿ, ಸತೀಶಪ್ಪ ಜಿಗೋಳ್, ಅಭಯ್ ಪಾಟೀಲ್, ಅಪ್ಪ ಸಾಹೇಬ್ ಚೌಗ್ಲಾ, ಹಿರೇಕೊಡಿಯ ಅಣ್ಣಾ ಸಾಹೇಬ್ ಮೊಳಕೆ, ಸುಭಾಷ್ ಚೌಗ್ಲಾ, ರೇವಯ್ಯ ಹಿರೇಮಠ್, ಅರವಿಂದ್ ಚೌಗ್ಲಾ, ಭರತ್ ದೇವಡ್ಕರ್ ಮುಂತಾದವರು ಉಪಸ್ಥಿತರಿದ್ದರು.